ಕೂ ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಕೋಣಿಕಪ್ಪ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು, ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್ ಮೈಸೂರು ಮಡಿಕೇರಿ ಕುಶಾಲ್ ನಗರ್, ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್ ಮೈಸೂರು, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ಶ್ರೀ ಟರ್ಬರೆನ್ಸ್ ಶ್ರೀ ಮೈಸೂರು ಸ್ಪೋರ್ಟ್ಸ್ ಅರಸ್ ರೋಡ್ ಮೈಸೂರು, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಮೈಸೂರು, ಪೊಲೀಸ್ ಆರ್ಕೇಡ್ ಸಿದ್ಧಾರ್ಥನಗರ ಮೈಸೂರು. ಶನಿವಾರ ಸಂತೆಯಿಂದ ಕೊಡ್ಲಿಪೇಟೆ ಕಡೆಗೆ ತೆರಳುತ್ತಿದ್ದ ಕಾರೊಂದು ಶನಿವಾರ ಸಂತೆ ಮದ್ಯಪೇಟೆ ಮಸೀದಿ ಮುಂಭಾಗ ಮನೆಯೊಂದಕ್ಕೆ ಗುದ್ದಿದ ಬಳಿಕ ನಂತರ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿದೆ. ಕಾರು ಚಲಾವಣೆ ಮಾಡ್ತಾ ಇದ್ದ ಕೊಡ್ಲಿಪೇಟೆಯ ರಕ್ಷಿತ್ ಗಂಭೀರ ಗಾಯಗೊಂಡಿದ್ದು ಕಾರು ನಜ್ಜುಗುಜ್ಜಾಗಿದೆ. ಕುಶಾಲನಗರ ತಾಲೂಕು ವ್ಯಾಪ್ತಿಯ ಕೆಲವು ಅಂಗನವಾಡಿ ಕೇಂದ್ರಗಳಿಗೆ ಕೊಳೆತ ಮೊಟ್ಟೆಗಳನ್ನು ಸರಬರಾಜು ಮಾಡಿರುವ ಬಗ್ಗೆ ಆರೋಪಗಳು ಕೇಳಿಬಂದಿವೆ. ತಾಲೂಕಿನ ಕೂಡಿಗೆ ಬಸವನತ್ತೂರು ಸೇರಿದಂತೆ ಕೆಲವು ಅಂಗನವಾಡಿಗಳಲ್ಲಿ ಗರ್ಭಿಣಿ ಮಹಿಳೆಯರು, ಬಾಣಂತಿಯರು ಹಾಗೂ ಕೇಂದ್ರದ ಮಕ್ಕಳಿಗೆ ಕೊಳೆತ ಮೊಟ್ಟೆಗಳನ್ನು ಸರಬರಾಜು ಮಾಡಿರುವ ಬಗ್ಗೆ ಸಾರ್ವಜನಿಕರಿಂದ ಅಸಮಾಧಾನ ವ್ಯಕ್ತಗೊಂಡಿದೆ. ಮೊಟ್ಟೆಗಳನ್ನು ಬೇಯಿಸಿದ ಸಂದರ್ಭ ದುರ್ವಾಸನೆಯಿಂದ ಕೂಡಿದ್ದು ಈ ಬಗ್ಗೆ ತನಿಖೆ ನಡೆಸಿ ಸಂಬಂಧಪಟ್ಟವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೂಲಕ ರಾಜ್ಯ ಮಟ್ಟದಲ್ಲಿ ಟೆಂಡರ್ ಪಡೆದಿರುವ ಹೊರ ಜಿಲ್ಲೆಯ ಗುತ್ತಿಗೆದಾರರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಆರೋಪಿಸಲಾಗಿದೆ. ಹಾಳಾಗಿರೋ ಮೊಟ್ಟೆ ಈಗ ಲಾಸ್ಟ್ ಟೈಮ್ ನಿಮ್ಗೆ ಕೊಟ್ಟಿದ್ರು 25 ಮೊಟ್ಟೆ, ಆ ಮೊಟ್ಟೆನ ಈಗ ಹಾಳಾಗಿದೆ ಅಂತೇಳಿ ನೀವು ವರದಿಯಲ್ಲೂ ಕೂಡ ಬಂದಿದೆ. ಸೊ ಹಾಗಾಗಿ ಅದನ್ನು ನಾವು ರೀಪ್ಲೇಸ್ ಮಾಡಿಕೊಡ್ತೀವಿ. ಸಂಬಂಧಪಟ್ಟವರು ಕೂಡ ಈಗ ಆಲ್ರೆಡಿ ಹೇಳಿದ್ದೀವಿ, ಮತ್ತೆ ಹೊಸ ಮೊಟ್ಟೆನ ತರಿಸಿ ನಿಮಗೆ ಕೊಡುವಂಥ ಕ್ರಮ ವಹಿಸಿದ್ದೀವಿ. ಜೊತೆಗೆ ಇನ್ನು ಮುಂದೆ ಆ ಥರದ್ದು ಯಾವುದೇ ಥರದ್ದು ಆಗಲ್ಲ ಅನ್ನುವಂಥ ಒಂದು ಭರವಸೆಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ನಮ್ಮೊಬ್ಬರಿಗೆ ಅಂತ ಅಲ್ಲ, ಎಲ್ಲ ಫಲಾನುಭವಿಗಳಿಗೆ, ಎಲ್ಲ ಫಲಾನುಭವಿಗಳಿಗೂ ಕೂಡ ಅದು ಆಗ್ಬೇಕಂತೇಳಿ ನಾವು ಅದನ್ನು ಕ್ರಮ. ಇಲ್ಲಿ ತನಕ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ, ಈ ತಿಂಗಳಲ್ಲಿ ಮಾತ್ರ ಈ ಥರ ಆಗಿರೋದಷ್ಟೇ. ನೀವು ಬೇರೆ ಬದಲಿ ಮೊಟ್ಟೆ ಚೆನ್ನಾಗಿರೋದಿದ್ರೆ ಮಾತ್ರ ಕೊಡ್ಬೋದು, ಚೆನ್ನಾಗಿಲ್ಲ ಅಂತಂದ್ರೆ ನೀವು ಅವ್ರ ಹತ್ರ ತಗೊಳಕ್ಕೆ ಹೋಗ್ಬೇಡಿ. ನೀವು ತಗೊಂಡು ಟೈಮ್ ಮಾಡ್ಕೊಟ್ರೆ ತಾನೇ ಅವ್ರು ಕೊಡೋದು, ಬಿಲ್ಸ್ ಕೊಡೋದಾಗಿ ಪರಿಶೀಲನೆ ಮಾಡಿ ಮೊಟ್ಟೆ ಚೆನ್ನಾಗಿದೆ. ನೀವು ಇಶ್ಯೂ ಮಾಡಿದ್ಮೇಲೆ ಅವ್ರಿಗೆ ಕೇಳಬೇಕು, ಬ್ಯಾಗ್ ಓಪನ್ ಮಾಡಿ ಏನೇನಿತ್ತು, ಚೆನ್ನಾಗಿತ್ತ, ಹೇಗೆ ಭೇಟಿ ಮಾಡಿದಾಗ ನೀವು ಒಂದ್ಸಾರಿ ಕೇಳಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಟೆಂಡರ್ ವಹಿಸಿರುವ ಸಂಸ್ಥೆಗೆ ನೋಟಿಸ್ ನೀಡಿದ್ದಾರೆ. ಇಲಾಖೆ ಅಧಿಕಾರಿಗಳಾದ ನಟರಾಜ್ ಹಾಗೂ ವಿಮಲ ಅವರು ಕುಶಾಲನಗರ ಸಮೀಪದ ಬಸವನತ್ತೂರು ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಂಗನವಾಡಿ ಮೇಲ್ವಿಚಾರಕರೊಂದಿಗೆ ಮಾಹಿತಿ ಪಡ್ಕೊಂಡು ಗುಣಮಟ್ಟವಿಲ್ಲದ ಮೊಟ್ಟೆಗಳನ್ನು ವಶಪಡಿಸಿಕೊಂಡರು. ನಮಸ್ತೆ, ನಾನು ನಟರಾಜ್ ಅಂತೇಳಿ, ಜಿಲ್ಲಾ ಉಪನಿರ್ದೇಶಕರು ಪ್ರಭಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಡಗು ಜಿಲ್ಲೆಯಿಂದ ಬಂದಿರೋದು. ನಿನ್ನೆ ಸಂಜೆನಲ್ಲಿ ನನಗೆ ನ್ಯೂಸ್ ಬಂತು, ಅಂಗನವಾಡಿ ಕೇಂದ್ರದಲ್ಲಿ ಈ ಥರ ಮೊಟ್ಟೆ ಹಾಳಾಗಿದೆ ಅನ್ನೋದ್ರ ಬಗ್ಗೆ ವರದಿ ಬಂದಂಥ ಸಂದರ್ಭದಲ್ಲಿ ನಾನು ಇವತ್ತು ಅಂಗನವಾಡಿ ಕೇಂದ್ರಕ್ಕೆ, ಬಸವನತ್ತೂರು ಅಂಗನವಾಡಿ ಕೇಂದ್ರ ಸೋಮಾರಪೇಟೆ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕೇಂದ್ರಕ್ಕೆ ವಿಸಿಟ್ ಮಾಡಿದ್ದೀನಿ. ವಿಸಿಟ್ ಮಾಡಿ ಇಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಮೊಟ್ಟೆಗಳು ಹಾಳಾಗಿರೋದು ಕಂಡು ಬಂದಿರ್ತದೆ. ಅದಕ್ಕೆ ಹಾಳಾಗಿರೋಂಥ ಮೊಟ್ಟೆನ ನಾವೀಗ ಗರ್ಭಿಣಿ ಬಾಣಂತಿಯರಿಗೆ ಮತ್ತು ಫಲಾನುಭವಿಗಳಿಗೆ ವಿತರಣೆ ಮಾಡಬಾರ್ದು. ಮಾಡ್ದೇ ಅದಕ್ಕೆ ಅದಕ್ಕೆ ಪರ್ಯಾಯವಾಗಿ ನಾವು ಬೇರೆ ಮೊಟ್ಟೆನ ಅವ್ರಿಗೆ ವಿತರಣೆ ಮಾಡುವಂಥ ವ್ಯವಸ್ಥೆನ ಮಾಡಿದ್ದೀವಿ. ಸಂಬಂಧಪಟ್ಟಂಥ ಸಮರ್ಥ ಅಲೈಟ್ ಸರ್ವಿಸು ತಾಳಿಕೋಟೆ ವಿಜಯಪುರ ಜಿಲ್ಲೆ, ಅವ್ರಿಗೂ ಕೂಡ ನಾವು ಕರೆ ಮಾಡಿ ಮಾತಾಡಿದ್ದೀವಿ. ಆ ಥರದ ಮೊಟ್ಟೆ ಕೊಡಬಾರ್ದು, ಕೊಟ್ಟಲ್ಲಿ ಮತ್ತೆ ಅದು ಏನು ನಿಯಮಾನುಸಾರ ನಾವು ಕ್ರಮ ವಹಿಸ್ತೀವಿ ಅಂತೇಳಿ, ಜೊತೆಗೆ ಅವ್ರಿಗೆ ಕೂಡ ನೋಟಿಸ್ ಕೂಡ ಇಶ್ಯೂ ಮಾಡೋಕ್ಕೆ ಸಂಬಂಧಪಟ್ಟಂತೆ ನಾವು ರಿಪೋರ್ಟ್ನ ರೆಡಿ ಮಾಡ್ಕೊಂಡಿದ್ದೀವಿ. ಈ ಥರ ಏನು ಹಾಳಾಗಿರೋ ಮೊಟ್ಟೆನ ಕೊಡಬಾರ್ದು ಅಂತೇಳಿ, ಜೊತೆಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೂ ಸಹ ನಾವು ಈಗ ಆಲ್ರೆಡಿ ತಿಳಿಸಿದ್ದೀವಿ, ಈ ಥರ ಮೊಟ್ಟೆನ ನೀವು ತೊಗೊಳ್ಬಾರ್ದು. ಜೊತೆಗೆ ಚೆನ್ನಾಗಿರೋ ಮೊಟ್ಟೆ ಮಾತ್ರ ನಮ್ಮ ಫಲಾನುಭವಿಗಳಿಗೆ ವಿತರಣೆ ಮಾಡಬೇಕು, ಹಾಳಾಗಿರೋದನ್ನ ವಾಪಸ್ ಮಾಡಿ ಅಂತೇಳಿ ನಾವು ಕಚೇರಿಗೆ ನಮಗೂ ಕೂಡ ಮಾಹಿತಿನ ನೀಡಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೂ ಹೇಳಿದ್ದೀವಿ.
ಸೊ ತಕ್ಷಣ ನಾವು ಬಂದೀಗ ಗರ್ಭಿಣಿ ಮತ್ತು ಬಾಣಂತಿಯರ ಮನೆಗೂ ಕೂಡ ನಾವೀಗ ಭೇಟಿ ಮಾಡೋಕ್ಕೆ ಬಂದಿದ್ದೀನಿ. ನಾನೀಗ ಅವ್ರದ್ದು ಮನೆ ಕೂಡ ಒಂದ್ಸರಿ ಭೇಟಿ ಮಾಡಿ ಅವರ ಅನುಭವವನ್ನು ಕೂಡ ನಾನು ಕೇಳ್ತೀನಿ. ಅದ್ರ ಜೊತೆಗೆ ಈಗೇನು ಹಾಳಾಗಿರೋ ಮೊಟ್ಟೆ ಇದೆ, ಹಾಳಾಗಿರೋ ಮೊಟ್ಟೆನ ವಿತರಣೆ ಮಾಡಬಾರ್ದು. ಜೊತೆಗೆ ಇಲ್ಲಿ ಪರಿಶೀಲನೆ ಮಾಡಿ ಮೊಟ್ಟೆ ಕೂಡ ನೋಡಿದ್ವಿ, ಚೆಕ್ ಮಾಡಿದ್ವಿ, ಇವು ಚೆನ್ನಾಗಿದೆ, ಒಂದಷ್ಟು ಚೆನ್ನಾಗಿದೆ, ಒಂದಷ್ಟು ಹಾಳಾಗಿರೋದಿದೆ, ಹಾಳಾಗಿರೋ ಕೊಡ್ಬೋದು ಅಂತೇಳಿ ನಾನು ಹೇಳಿ. ಮಗನಿಂದ ತಾಯಿ ಹತ್ಯೆಗೀಡಾದ ಘಟನೆ ಬುಧವಾರ ರಾತ್ರಿ ಕೊಡ್ಲಿಪೇಟೆ ಹೋಬಳಿಗೆ ಸೇರಿದ ಬೆಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಟ್ಟೆಪುರ ಹಾಡಿಯಲ್ಲಿ ನಡೆದಿದೆ. ಜೇನುಕುರುಬರ ರಾಜಶೇಖರ್ ಎಂಬಾತ ತಾಯಿಯನ್ನ ಹತ್ಯೆ ಮಾಡಿದ ಆರೋಪಿಯಾಗಿದ್ದು, ಕಟ್ಟೆಪುರ ಗ್ರಾಮದಲ್ಲಿರುವ ಜೇನುಕುರುಬರ ಹಾಡಿಯ ಲಲಿತಾ ಮಗನಿಂದ ಹತ್ಯೆಯಾದ ಮಹಿಳೆ. ರಾಜಶೇಖರ್ ಬುಧವಾರ ರಾತ್ರಿ ಕುಡಿದು ಬಂದು ತಾಯಿ ಲಲಿತಾ ಜೊತೆ ಜಗಳ ಮಾಡಿದ್ದಾನೆ. ಇವರಿಬ್ಬರ ಜಗಳ ವಿಕೋಪಕ್ಕೆ ತಿರುಗಿದ ಬಳಿಕ ರಾಜಶೇಖರ್ ದೊಂಡೆಯಿಂದ ತಾಯಿ ಲಲಿತಾಳ ತಲೆಗೆ ಹೊಡೆದು ಹತ್ಯೆ ಮಾಡಿದ್ದಾನೆ. ಘಟನೆ ಕುರಿತು ಗ್ರಾಮಸ್ಥರು ಶನಿವಾರ ಸಂತೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಸಂಬಂಧ ಶನಿವಾರ ಸಂತೆ ವೃತ್ತ ನಿರೀಕ್ಷಕ ಎಸ್ ಪರಶಿವಮೂರ್ತಿ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿ ರಾಜಶೇಖರ್ನನ್ನು ಬಂಧಿಸಿ ಮಡಿಕೇರಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಪ್ರಕರಣ ಶನಿವಾರ ಸಂತೆ ಠಾಣೆಯಲ್ಲಿ ದಾಖಲಾಗಿದೆ. ಉದ್ಯೋಗಕ್ಕಾಗಿ ಹೊರಗೆ ಹೋಗಬೇಕು, ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಳ್ಳಲು ಯಾರೂ ಇಲ್ಲ, ಇನ್ನು ಆ ಚಿಂತೆ ಬಿಟ್ಟು ಬಿಡಿ. ನೂತನವಾಗಿ ಪ್ರಾರಂಭಗೊಂಡಿದೆ ಕಿಡ್ಸ್ ಹಾರ್ಮನಿ ಫಂಡಮೆಂಟಲ್ ಡೇ ಕೇರ್. ನಮ್ಮಲ್ಲಿ 1 ವರ್ಷದಿಂದ 3 ವರ್ಷದವರೆಗಿನ ಅಂಬೆಗಾಲಿಡುವ ಮಕ್ಕಳಿಂದ 4 ವರ್ಷದಿಂದ 6 ವರ್ಷದವರೆಗಿನ ಫ್ರೀ ಕಿಂಡರ್ ಗಾರ್ಟನ್ ಮಕ್ಕಳನ್ನು ಬೆಳಗ್ಗೆ 9:00 ರಿಂದ ಸಂಜೆ 6 ಗಂಟೆಯವರೆಗೆ ಆರೈಕೆ ಮಾಡಲಾಗುವುದು. ಶಾಲೆಗೆ ಹೋಗುವ ಮಕ್ಕಳನ್ನು ಕೂಡ ಸಂಜೆ 3:00 ರಿಂದ 6 ಗಂಟೆಯವರೆಗೆ ನೋಡಿಕೊಳ್ಳಲಾಗುವುದು. ಮೊದಲ 15 ಪ್ರವೇಶಕ್ಕೆ ಶೇಕಡ 25% ರಿಯಾಯಿತಿ ನೀಡಲಾಗುವುದು. ಇದೀಗ ಪ್ರವೇಶ ಆರಂಭಗೊಂಡಿದೆ ಕಿಡ್ಸ್ ಹಾರ್ಮನಿ ಫಂಡಮೆಂಟಲ್ ಡೇ ಕೇರ್, ಮಂಗಳಾದೇವಿ ನಗರ, ಮಡಿಕೇರಿ. ಸಂಪರ್ಕಿಸಿ ನಾಪಂಡ ದೀಕ್ಷಾ ಸಚಿನ್, ಪುದಿಯ ತಂಡ ಭವ್ಯ. ಫೋನ್ 6360429345. ಸೇರ್ಪಣ ಮಧ್ಯಾಹ್ನ ಮುಟ್ಟ ಎಜುಕೇಶನ್ ಮಧ್ಯಾಹ್ನ ಮಕ್ಕಳಿ ಜಾಬ್ ಕೊರ್ಪಿರತಿ ಸ್ವಸ್ತಿಕದಕ್ಕೆ ಎಜುಕೇಶನ್ಗೆ ಎಜುಕೇಶನ್ ಜಾಬ್ಗೆ ಜಾಬ್ ಡಿಗ್ರಿ 3 ವರ್ಷ ಆಯ್ ಬಕ್ಕ ಇರೋ 2 ವರ್ಷ ವೇಸ್ಟ್ ಆಪುಜ ಆಯ್ಕೆ ದಾಲ ಟೆನ್ಷನ್ ಇದ್ದಿ ಸ್ವಸ್ತಿಕದಕ್ಕೆ ಸೇರ್ಪಾಲೆ ಯಾಕಿನ್ಗೆ ನಾವು ಮಲಮಲ್ಲಕ್ಕಲ್ಲ ಜೋಕಲ್ಲ ಕಲ್ಪಿರು ಇರು ಗೊತ್ತಿಜ ಉರ್ವಷ್ಟೋರ್ದಲ್ಪ. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದಿರುವ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ನಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಬಿಕಾಂ, ಬಿಬಿಎ, ಬಿಎಸ್ಡಬ್ಲ್ಯೂ ಕೋರ್ಸ್ಗಳ ಕಲಿಕೆ, ನಂತರ ಸಂಸ್ಥೆಯಿಂದಲೇ ಉದ್ಯೋಗಾವಕಾಶ.
ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸುತ್ತಿರುವ ಅರ್ನ್ ವೈಲ್ ಲರ್ನ್ ಕಲಿಕೆಯೊಂದಿಗೆ ಗಳಿಕೆಯ ಧ್ಯೇಯ ವಾಕ್ಯದೊಂದಿಗೆ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಸಜ್ಜಾಗಿದೆ. ಹಾಗಾದ್ರೆ ನಿಮ್ಮ ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್, ಬಿಕಾಂ, ಬಿಬಿಎ, ಬಿಎಸ್ಡಬ್ಲ್ಯೂ, ಉರ್ವಸ್ಟೂರ್, ಮಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಇಂತೆ ಸಂಪರ್ಕಿಸಿ 9901326167. ಮಡಿಕೇರಿಯಲ್ಲೊಂದು ಕರಾವಳಿ ಖಾದ್ಯಗಳ ಮೀನಿನ ಊಟೋಪಚಾರದ ಸುಸಜ್ಜಿತ ರೆಸ್ಟೋರೆಂಟ್ ಫಿಶ್ ಕರಿ ರೈಸ್ ಮಡಿಕೇರಿ. ಡೈವ್ ಇಂಟು ಎ ಸೀ ಆಫ್ ಫ್ಲೇವರ್ಸ್. ಮಂಚಿನ ನಗರಿ ಮಡಿಕೇರಿಯಲ್ಲಿ ನೂತನವಾಗಿ ಪ್ರಾರಂಭಗೊಂಡಿದೆ ಫಿಶ್ ಕರಿ ರೈಸ್. ಶುಚಿ ರುಚಿಯಾದ ಸಮುದ್ರ ಜೀವಿಗಳ ಆಹಾರ ಖಾದ್ಯಗಳು ಮತ್ತು ಸಸ್ಯಾಹಾರಿ ಖಾದ್ಯಗಳು. ನಮ್ಮಲ್ಲಿ ವಿಶೇಷವಾಗಿ ವೈವಿಧ್ಯಮಯ ಮೀನಿನ ಹಾಗೂ ಮಾಂಸಾಹಾರ ಖಾದ್ಯಗಳು ಲಭ್ಯವಿದೆ. ಫಿಶ್ ಗೀ ರೋಸ್ಟ್, ಚಿಕನ್ ಗೀ ರೋಸ್ಟ್, ಮಟನ್ ಗೀ ರೋಸ್ಟ್, ಫಿಶ್ ಪುಳಿಮುಂಚಿ, ಚಿಕನ್ ಪುಳಿಮುಂಚಿ, ಮಟನ್ ಪುಳಿಮುಂಚಿ, ಫಿಶ್ ಫ್ರೈ, ತವಾ ಫ್ರೈ, ಮಸಾಲಾ ಫ್ರೈ, ಕರಿ, ರವಾ ಫ್ರೈ, ಡೀಪ್ ಫ್ರೈ ಹಾಗೂ ನಾರ್ತ್ ಇಂಡಿಯನ್ ಮತ್ತು ಸೌತ್ ಇಂಡಿಯನ್ ಮಾಂಸಾಹಾರಿ ಹಾಗೂ ಸಸ್ಯಾಹಾರಿ ತಿನಿಸುಗಳು ಲಭ್ಯವಿದೆ. ಇದರೊಂದಿಗೆ ಬಗೆ ಬಗೆಯ ಫ್ರೂಟ್ ಜ್ಯೂಸ್ ಹಾಗೂ ರುಚಿಕರ ಐಸ್ಕ್ರೀಮ್ಗಳು ಸಹ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ತ್ವರಿತ ಸೇವೆ ಲಭ್ಯವಿದೆ. ಇಂದೇ ಭೇಟಿ ನೀಡಿ ಫಿಶ್ ಕರಿ ರೈಸ್, ಈಸ್ಟ್ ಎಂಡ್ ಪೆಟ್ರೋಲ್ ಬಂಕ್ ಸಮೀಪ, ಜಿಟಿ ರೋಡ್, ಮಡಿಕೇರಿ. ದಪ್ಪಕ್ಲು ಸಮೀಪದ ಮರಂದೋಡ ಗ್ರಾಮದಲ್ಲಿ ಮತ್ತೆ ಬೀಡು ಬಿಟ್ಟಿರುವ ಆನೆಗಳು ಅನ್ನಾಡಿ ಅಂಡ ದಿಲೀಪ್ ಅವರ ತೋಟಕ್ಕೆ ಮಂಗಳವಾರ ಲಗ್ಗೆಯಿಟ್ಟು ಅಪಾರ ಪ್ರಮಾಣದ ನಷ್ಟ ಉಂಟು ಮಾಡಿವೆ. ಮರಂದೋಡ ಗ್ರಾಮದಲ್ಲಿ ಕಾಡಾನೆಗಳ ಉಪಟಳದಿಂದ ಗ್ರಾಮಸ್ಥರು ನಲುಗುವಂತಾಗಿದ್ದು, ಕಾಡಾನೆಗಳು ತೋಟಗಳಿಗೆ ನುಗ್ಗಿ ಕಾಫಿ, ಅಡಿಕೆ, ಬಾಳೆಗಿಡಗಳನ್ನು ಧ್ವಂಸಪಡಿಸಿದ್ದು, ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ್ರು. ಮತ್ತೆ ತೋಟಗಳಿಗೆ ನುಗ್ಗಿರುವ ಕಾಡಾನೆಗಳು ಬಾಳೆ ಗಿಡಗಳನ್ನು ಧ್ವಂಸಪಡಿಸಿ ರಸ್ತೆಗಳಲ್ಲಿ ಎಳೆದೊಯ್ದಿರುವ ಘಟನೆ ಕಂಡುಬಂದಿವೆ. ಹಲಸು, ಕಾಫಿ, ಬಾಳೆ ಮತ್ತಿತರ ಕೃಷಿ ವಸ್ತುಗಳನ್ನು ಕಾಡಾನೆಗಳು ಧ್ವಂಸ ಮಾಡಿದ್ದು ಮಂಗಳವಾರ ರಾತ್ರಿ ಮನೆಯಂಗಳಕ್ಕೆ ಬಂದಿರುವುದರಿಂದ ಜೀವಭಯವಾಗ್ತಾ ಇದೆ ಎಂದು ಕೃಷಿಕ ಅನ್ನಾಡಿಯಂಡ ದಿಲೀಪ್ ಕುಮಾರ್ ತಮ್ಮ ಬೇಸರ ವ್ಯಕ್ತಪಡಿಸಿ, ಶಾಶ್ವತ ಪರಿಹಾರವಾಗಿ ಆನೆಗಳನ್ನು ಸ್ಥಳಾಂತರಿಸಲು ಸಂಬಂಧಪಟ್ಟವರು, ಜನಪ್ರತಿನಿಧಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಕಾಡಾನೆಗಳ ಉಪಟಳದಿಂದ ಕಂಗೆಟ್ಟ, ಕೋಕೇರಿ, ಮರಂದೋಡ, ನರಿಯಂದಡ ಹಾಗೂ ಚೇಲಾವರ ಗ್ರಾಮಸ್ಥರು ಕಳೆದ ಸೋಮವಾರ ಚೆಯ್ಯಂಡಾಣೆಯಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿದರು. ಆರೇಳು ವರ್ಷದಿಂದ ಈ ಆನೆಗಳ ಕಾಟ ಕಾಟ ಅಂತೇಳಿ ಬಹಳ ನಾವು ನೊಂದಿದ್ದೇವೆ. ಆದರೆ ಇವಾಗ ಮನೆಗೆ ದಾಳಿ ಮಾಡಲಿಕ್ಕೆ ಆಗಿದೆ. ರಾತ್ರಿ ಸುಮಾರು 4 ಗಂಟೆಗೆ ಬಂದು ಎಲ್ಲ ಬಾಳೆ ಕಾಫಿ ಎಲ್ಲ ನಷ್ಟ ಮಾಡಿ ಮನೆಗೆ ಬಂದು ಭಾರಿ ನಮಗೆ ದಾಳಿ ಮಾಡುವಂಥ ಪರಿಸ್ಥಿತಿ, ಬಹಳ ಹೆದರಿಕೆ ಆಗ್ತದೆ. ಇದು ಏನು ಮಾಡೋದು ನಾವು ಅಂಥೇಳಿ, ಎಷ್ಟು ಏನು ಮಾಡಿದರೂ ಆಗೋದಿಲ್ಲ ನಮ್ಮಿಂದ. ನಮ್ಮಂಥ ಇಡೀ ನಮ್ಮ ಮರಂದೋಡ ಗ್ರಾಮದಲ್ಲಿ, ಬರೀ ನನ್ನ ಮನೆ ಅಂತಲ್ಲ, ಪ್ರತಿ ಕುಟುಂಬದಲ್ಲಿಯೂ ಕೂಡ ಈ ಒಂದು ನೋವು ನಮಗೆ ಬಹಳ ಕಷ್ಟ ತಂದಿದೆ. ಒಂದು ಅಲ್ಪ ಸ್ವಲ್ಪ ಇರುವಂಥ ಒಂದು ಕಾಫಿ ನಮಗೆ ಸಿಕ್ಕುವಂಥದ್ದು, ಅದನ್ನು ವರ್ಷಕ್ಕೆ ಈ ರೀತಿ ಆದರೆ ನಮಗೆ ಬಹಳ ಬದುಕಲು ಬಹಳ ಕಷ್ಟಕರ. ಅದರಿಂದ ನಿಜವಾಗಲೂ ಇದಕ್ಕೆ ಶಾಶ್ವತ ಪರಿಹಾರ, ಏಕೆಂತ ಹೇಳಿದರೆ ನಾವು ಒಂದು ಮೊನ್ನೆ ಸ್ಟ್ರೈಕ್ ಮಾಡುವಾಗ ಕೂಡ ಪ್ರತಿ ಹೇಳಿದ್ದೇವೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡಬೇಕು ಅಂತೇಳಿ. ಅದರಿಂದ ದಯವಿಟ್ಟು ನಮ್ಮ ಗ್ರಾಮದಿಂದ ಒಂದು ಕನಿಷ್ಠ ಪಕ್ಷ ಒಂದು 10 ಆನೆಗಳನ್ನು ಹಿಡಿದು ನೀವು ಬಂಡೀಪುರ ಎಲ್ಲಿಯ ಸಾಗಿಸಬೇಕು ಅಂತೇಳಿ ನಾನು ಕಳಕಳಿಯಾಗಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಕೂಡ ನಾನು ಮನವಿ ಮಾಡಿಕೊಳ್ತೇನೆ. ಜಾಗತೀಕರಣದ ಅಬ್ಬರದ ದಿನಗಳಲ್ಲೂ ಎಲ್ಲೆಲ್ಲೂ ಕಾಂಕ್ರೀಟ್ ಕಾಡುಗಳೇ ಕಂಡು ಬರ್ತಾ ಇರುವಾಗ ವನ ಸಂಪತ್ತನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸಸಿಗಳ ನೆಡುವಿಕೆ ಹೆಚ್ಚಾಗಬೇಕಾದ ಅತ್ಯಗತ್ಯವಾಗಿದೆ ಎಂದು ಕೊಡಗು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ ರಾಜ್ ಅಭಿಪ್ರಾಯಪಟ್ಟಿದ್ದಾರೆ. ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ ವತಿಯಿಂದ ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದಲ್ಲಿಂದ ಮಿಸ್ಟಿ ಹಿಲ್ಸ್ ನಿರ್ವಹಣೆಯ ಉದ್ಯಾನವನದಲ್ಲಿ ಏರ್ಪಡಿಸಲಾಗಿದ್ದ
ವನ ಮಹೋತ್ಸವವನ್ನು ಸಸಿ ನೆಡುವ ಮೂಲಕ ಸುಂದರ್ ರಾಜ್ ಉದ್ಘಾಟಿಸಿದ್ರು. ನಗರ ಪ್ರದೇಶಗಳು ಮಾತ್ರವಲ್ಲ, ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಕಾಂಕ್ರೀಟೀಕರಣವಾಗ್ತಾ ಇರುವುದು ಕಳವಳಕಾರಿಯಾಗಿದೆ. ಹೀಗಾಗಿ ವನ ಸಂಪತ್ತನ್ನು ಸಂರಕ್ಷಿಸಬೇಕಾದ ಅಗತ್ಯತೆ ಮನಗಂಡು ಸಸ್ಯ ಸಂಕುಲ ವೃದ್ಧಿಸುವ ದೃಷ್ಟಿಯಲ್ಲಿ ಹೆಚ್ಚಾಗಬೇಕಿದೆ ಎಂದರು. ರೋಟರಿಯಂತಹ ಸಂಸ್ಥೆಗಳು ವನ ಮಹೋತ್ಸವ ಮೂಲಕ ವಾರ್ಷಿಕ ಸಾವಿರಾರು ಗಿಡಗಳನ್ನು ಬೆಳೆಸುವ ಮೂಲಕ ಸಮಾಜಕ್ಕೆ ಮಹತ್ವದ ಕೊಡುಗೆ ನೀಡ್ತಾ ಇದೆ ಎಂದು ಸುಂದರ್ ರಾಜ್ ಶ್ಲಾಘಿಸಿದರು. ರೋಟರಿ ಜಿಲ್ಲಾ 3181 ಜಿಲ್ಲಾ ಯೋಜನಾ ಸಮಿತಿ ಅಧ್ಯಕ್ಷ ಸತೀಶ್ ಬೋಳಾರ್ ಮಾತನಾಡಿ, ರೋಟರಿಯು ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲಿ ಈ ವರ್ಷವೂ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಸಸ್ಯ ರಾಶಿಯನ್ನು ಹೆಚ್ಚಿಸುವ ಯೋಜನೆಯ ಜೊತೆಗೆ ಬಳೆ ಕೊಯ್ಲು ಯೋಜನೆಯನ್ನು ಜಾರಿಗೊಳಿಸಲಾಗ್ತಾ ಇದೆ ಎಂದರು. ಮಡಿಕೇರಿ ನಗರಸಭಾಧ್ಯಕ್ಷ ಅನಿತಾ ಪೂವಯ್ಯ ಮಾತನಾಡಿ, ನಗರಸಭೆ ವತಿಯಿಂದ ಕಳೆದ ವರ್ಷ 1,000 ಸಸಿಗಳನ್ನು ನಗರ ವ್ಯಾಪ್ತಿಯಲ್ಲಿ ನೆಡಲಾಗಿತ್ತು. ಈ ವರ್ಷ ಕೂಡ ಸಸಿಗಳನ್ನು ನೆಡುವ ಮೂಲಕ ಮಡಿಕೇರಿ ನಗರವನ್ನು ಹಸಿರೀಕರಣ ಮಾಡುವ ಯೋಜನೆ ಇದೆ ಎಂದರು. ರೋಟರಿ ಸಹಾಯಕ ಗವರ್ನರ್ ದೇವಣೀರ ತಿಲಕ್, ರೋಟರಿ ಮಿಸ್ಟಿ ಹಿಲ್ಸ್ ಅಧ್ಯಕ್ಷ ಪ್ರಮೋದ್ ಕುಮಾರ್ ರೈ, ಮಿಸ್ಟಿ ಹಿಲ್ಸ್ ನಿರ್ದೇಶಕ ಅನಿಲ್ ಹೆಚ್ಟಿ, ನಗರಸಭೆಯ ಸದಸ್ಯೆ ಶಾರದಾ ನಾಗರಾಜ್, ಮಿಸ್ಟಿ ಹಿಲ್ಸ್ ಪ್ರಮುಖರಾದ ಅನಂತ ಶಯನ, ರವೀಂದ್ರ ರೈ, ಅಂಬೇಕಲ್ ಜೀವನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಪುತ್ತೂರಿನ ಕಿದುಂಬ ಫೌಂಡೇಶನ್ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ನಡೆದ ರಾಜ್ಯ ಮಟ್ಟದ ಕಾವ್ಯ ಮತ್ತು ಸಾಂಸ್ಕೃತಿಕ ಸಂಭ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೊಡಗು ಜಿಲ್ಲೆಯ ಸಾಹಿತಿ ಹಾಗೂ ಚಲನಚಿತ್ರ ನಿರ್ಮಾಪಕಿ ಈರಮಂಡ ಹರಿಣಿ ವಿಜಯ್ ಅವರು ಪಾಲ್ಗೊಂಡು ಕವನ ವಾಚಿಸಿ ಗಮನ ಸೆಳೆದರು. ಬೆಂಗಳೂರಿನ ಚಾಮರಾಜಪೇಟೆ ರಸ್ತೆಯಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವೊಂದು ಎಂಪವರ್ಡ್ ಮೈಂಡ್ಸ್ ಎಜು ಸೊಲ್ಯೂಷನ್ಸ್ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಲತಾಮೂರ್ತಿ ಉದ್ಘಾಟಿಸಿದರು. ಕವಿ ಹಾಗೂ ಚಿಂತಕ ಹೆಚ್ಬಿ ಯೂಸುಫ್ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದರೆ ತುಮಕೂರು ಮಾತೃಭೂಮಿ ಸೇವಾ ಟ್ರಸ್ಟ್ ಸಂಸ್ಥಾಪಕ ಜ್ಯೋತಿ ಶ್ರೀನಿವಾಸ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಮೈಸೂರು ಸಮಾಜ ವಿಜ್ಞಾನ ವಿಭಾಗದ ಮುಖ್ಯಸ್ಥ ಎನ್ ಮೊಹಮ್ಮದ್ ಹುಮಾಯಿನ್ ವಹಿಸಿದರು. ವಿಮರ್ಶಕ ಹಾಗೂ ಉಪನ್ಯಾಸಕರಾದ ವೈಜೆ ಮೈಜೂಬಾ ಸಾಹೇಬ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂಎ ಭಾಷಾ ನಂದಿ, ದಾಸನಪುರ ಎನ್ಆರ್ ಪಾಳ್ಯದ ಬ್ಲೂ ಮೂನ್ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಸಿಎನ್ ಚಂದ್ರಶೇಖರ್, ಲೇಖಕಿ ಹಾಗೂ ಶಿಕ್ಷಕಿ ಅಶ್ವಿನಿ ಎಸ್ ಅಂಗಡಿ, ಕವಯಿತ್ರಿ ಆಶಾ ಶಿವು, ಸಾಮಾಜಿಕ ಚಿಂತಕ ಮಂಜಪ್ಪ ಟಿ, ಖಿದ್ಮಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಹಾಶಿಂ ಬನ್ನೂರು, ಕಾರ್ಯದರ್ಶಿ ಅಮಿತಾ ಅಶೋಕ್ ಪ್ರಸಾದ್ ಹಾಜರಿದ್ದರು.